नमस्कार वीक्षकरे इवत्तु कर्नाटक अनुसूचित जाति अनुसूचित बुडकट्टु भूमि वर्गावणे निषेध अधिनियम 1978 अंदरे दि कर्नाटक शेड्यूल कास्ट एंड शेड्यूल ट्राइब्स प्रोहिबिशन आफ् ट्रांसफर आफ् सर्टन लैंड्स आक्ट अंत कायदे कुरितागि ओंदिष्टु कानूनिन माहितियन्न हेळबयसिद्देने इदक्के मुख्यवागि उद्देश एनंतंद्रे हलवारु वीक्षकरु ಈ ಒಂದು ಪಿಟಿಶಿಯಲ್ ಕಾಯ್ದೆ ಅಂತ ಏನು ಹೇಳ್ತೀವಿ ಈ ಪಿಟಿಶಿಯಲ್ ಕಾಯ್ದೆ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸಿ ಅಂತೇಳಿ ಕೋರಿಕೆ ಮಾಡಿದ್ದಾರೆ. ಆದರೆ ಈಗಾಗಲೇ ಸಾಕಷ್ಟು ತಜ್ಞರು ಈ ಕುರಿತಾಗಿ ಪಿಟಿಶಿಯಲ್ ಕಾಯ್ದೆ ಕುರಿತಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದನ್ನು ತಾವು ಯೂಟ್ಯೂಬ್ನಲ್ಲಿ ಗಮನಿಸ್ಬೋದು. ಆದರೂ ಸಹಿತ ಹಲವಾರು ವಿಡಿಯೋಗಳ ನಡುವೆ ನಾನು ಏನಾದರೂ ಹೊಸದಾಗಿ ಏನಾದರೂ ಹೇಳೋದಿದ್ರೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೇನೆ. ಮುಖ್ಯವಾಗಿ ಇಲ್ಲಿ ಈ ಒಂದು ಪಿಟಿಶಿಯಲ್ ಕಾಯ್ದೆಯ ಕುರಿತಾಗಿ ಗೊಂದಲ ಏಕೆ ಆಗಿದೆ ಅನ್ನೋದನ್ನು ನಾವು ನೋಡಿದಾಗ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ನೆಕಂಟಿ ರಾಮ ಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋ ಪ್ರಕರಣದಲ್ಲಿ ಅಕ್ಟೋಬರ್ 26, 2017 ಒಂದು ತೀರ್ಪು ಕೊಟ್ಟಿತು. ಅದರ ಪ್ರಕಾರ ಏನು ಹೇಳ್ತಂದ್ರೆ ಈ SC ST ಜಮೀನುಗಳು ಏನು ಸರ್ಕಾರದಿಂದ ಅನುದಾನದಿಂದವಾಗಿ ಬಂದಿರ್ತವೆ ಆ ಜಮೀನುಗಳನ್ನು ಪಡೆದ ನಂತರ ಈ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಸದಸ್ಯರು ಆ ಜಮೀನನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿ ಅಂದರೆ ಖರೀದಿ ಕೊಡೋದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವರ್ಗಾವಣೆ ಮಾಡಿದಾಗ ಅದನ್ನು ಮತ್ತೆ ಮರಳಿ ಅವರಿಗೆ ಪಡಿಬೋದು ಅನ್ನೋ ಪ್ರಶ್ನೆ ಬರ್ತದೆ. ಯಾಕಂತಂದರೆ ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶನೇ ಏನಿದೆ, ಭೂರಹಿತರಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಶೋಷಣೆಗೆ ಒಳಗಾದಂಥ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಉದ್ದೇಶ, ಅವರನ್ನು ಸಮಾಜದಲ್ಲಿ ಒಂದು ಮುಖ್ಯ ವಾಹಿನಿಗೆ ತರಲು, ಅವರಿಗೆ ಒಂದು ರಕ್ಷಣೆಯನ್ನು ಕೊಡಲು, ಅವರನ್ನು ಭೂ ಒಡೆಯರನ್ನಾಗಿ ಮಾಡಿ ಅವರನ್ನು ಸಬಲರನ್ನಾಗಿ ಮಾಡುವುದು ಈ ಕಾಯ್ದೆ ಉದ್ದೇಶ. ಹೀಗಾಗಿ ಈ ಒಂದು ಏನು ತುಳಿತಕ್ಕೊಳಗಾದಂಥ ಜನಾಂಗದೆ ಇವರಿಗೆ ಬಂದಂತಹ ಸರ್ಕಾರದಿಂದ ಬಂದಂತಹ ಜಮೀನನ್ನು ಅವರು ತಮ್ಮ ಬಡತನದ ಕಾರಣಕ್ಕಾಗಿಯೋ ಅಥವಾ ಆಮಿಷಕ್ಕೂ ಅಥವಾ ಪ್ರಲೋಭನೆಗಳಿಗೂ ಅಥವಾ ಬಲವಂತಕ್ಕೂ ತಮ್ಮ ಭೂಮಿಯನ್ನು ಇನ್ನೊಬ್ಬರಿಗೆ ವರ್ಗಾಯಿಸುವುದು ಈ ರೀತಿ ಆಗುವುದನ್ನು ತಡಿಲಿಕ್ಕೆ ಈ ಕಾಯ್ದೆ ಇರೋದು. ಅಂದರೆ ಈ ಸರ್ಟನ್ ಲ್ಯಾಂಡ್ಸ್ ಅಂತ ಹೇಳಿದ್ದಾರೆ ಈ ಕಾಯ್ದೆಯೊಳಗೆ, ಅಂದರೆ ಕೆಲವೊಂದು ನಿರ್ದಿಷ್ಟಪಡಿಸಿದ ಜಮೀನುಗಳಿಗೆ ಮಾತ್ರ ಈ ಕಾಯ್ದೆ ಅನ್ವಯಿಸ್ತದೆ. ಅದನ್ನು ಮತ್ತೆ ನಾನು ವಿವರವಾಗಿ ಮತ್ತೊಮ್ಮೆ ಹೇಳ್ತೀನಿ. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತೆ ಕೆಲವೊಂದು ಏನು ಸರ್ಕಾರದಿಂದ ಅನುದಾನವಾಗಿ ಬಂದಂಥ ಗ್ರ್ಯಾಂಟ್ ಆಗಿ ಬಂದಂಥ ಜಮೀನುಗಳಿಗೆ ಈ ಕಾಯ್ದೆ ಅನ್ವಯಿಸೋದು. ಸೊ ಈ ರೀತಿ ಬಂದಂಥ ಜಮೀನುಗಳನ್ನು ಅವರು ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ವರ್ಗಾವಣೆ ಮಾಡಬಾರ್ದು, ಅಥವಾ ವರ್ಗಾವಣೆ ಆಗಿದ್ರೂ ಸಹಿತ ಅಲ್ಲಿ ಆ ಒಂದು ವರ್ಗಾವಣೆ ಕಾನೂನು ಬಾಹಿರ, ಅದು ರದ್ದಾಗ್ತದೆ ಮತ್ತು ಅವರು ಅರ್ಜಿ ಸಲ್ಲಿಸಿದರೆ ನೇರವಾಗಿ ಮತ್ತೆ ಅವರಿಗೆ ವಾಪಸ್ ಕೊಡುವಂಥದ್ದು ಈ ಕಾಯ್ದೆ ಉದ್ದೇಶ. ಮತ್ತು ಆ ಏನು ಖರೀದಿ ಮಾಡಿರ್ತಾನೆ ವ್ಯಕ್ತಿ, ಆ ವ್ಯಕ್ತಿ ಹಣ ಕೊಟ್ಟರೂ ಸಹಿತ ಅವನಿಗೆ ಯಾವುದೇ ಪರಿಹಾರ ಇಲ್ಲ. ಸೊ ಈ ರೀತಿ ಇಲ್ಲಿ ಕಾನೂನಿನೊಳಗೆ ಒಂದು ಮುಖ್ಯ ಅಂಶ ಇದೆ. ಇದರ ಜೊತೆಗಿನ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಸರ್ಕಾರವೇ ತನ್ನ ಹೆಸರಿಗೆ ಮಾಡ್ಕೊಳ್ಳುವಂಥದ್ದು ಅವಕಾಶ ಇದೆ. ಮತ್ತು SC ST ಜನಾಂಗದ ವ್ಯಕ್ತಿ ಸರ್ಕಾರದಿಂದ ಅನುದಾನ ಪಡೆದು ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿದ ನಂತರ ಅದನ್ನು ಯಾವಾಗ ಪ್ರಶ್ನೆ ಮಾಡಬಹುದು, ಎಷ್ಟು ವರ್ಷಗಳಿಗೆ ಪ್ರಶ್ನೆ ಮಾಡಬಹುದು ಅನ್ನೋ ಪ್ರಶ್ನೆ ಬಂದಾಗ ಯಾವಾಗ ಬೇಕಾದರೂ ನಾವು ಮಾಡಕ್ಕೆ ಬರೋದಿಲ್ಲ. ಏಕೆಂತಂದರೆ ಈ ಕಾಯ್ದೆ ಒಳಗೆ ಮೂಲತಃ ಎಷ್ಟು ಅವಧಿ ಒಳಗೆ ಅದನ್ನು ಪ್ರಶ್ನೆ ಮಾಡಬೇಕು ಅನ್ನೋದನ್ನು ಕೊಟ್ಟಿರಲಿಲ್ಲ. ಅಂದರೆ ಕಾಲಮಿತಿ ಕಾಯ್ದೆ ಕುರಿತಾಗಿ ಈಗಾಗಲೇ ನಾನು ವಿವರವಾದ ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇನೆ. ಸೊ ಕಾಲಮಿತಿ ಕಾಯ್ದೆ ಅನ್ನೋದನ್ನು ಕಾನೂನಿನೊಳಗೆ ಅಂದರೆ ನ್ಯಾಯಾಲಯದ ಬಾಗಿಲನ್ನು ಯಾವಾಗ ಬಿಡಬೇಕು, ನಾವು ಅನ್ಯಾಯವಾದಾಗ ನಾವು ಯಾವಾಗ ಎಷ್ಟು ದಿವಸಗಳೊಳಗೆ ಕೋರ್ಟ್ಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಕಾಲಮಿತಿಯನ್ನು ಮಾಡಿದ್ದಾರೆ. ಅಂದರೆ 100 ವರ್ಷಗಳ ಹಿಂದೆ ನಮ್ಮ ಹಾಕಿತ್ತು, ಅದನ್ನು ಬೇರೆಯವರು ಮೋಸದಿಂದ ಕಸ್ಕೊಂಡ್ಕೊಂಡಿದ್ದಾರೆ ಅಂತೇಳಿ ನಾವು ಈಗ ಕೇಸ್ ಹಾಕಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಕೆಲವೊಂದು ನಿರ್ದಿಷ್ಟ ನಿಯಮಾವಳಿಗಳಿದ್ದಾವೆ. ಸಾಮಾನ್ಯವಾಗಿ ಒಂದು 3 ವರ್ಷದ ಕಾಲಮಿತಿ ಎಲ್ಲ ರೀತಿಯ ವ್ಯವಹಾರಗಳಿಗೆ ಇರ್ತದೆ. ಆದರೆ ಪ್ರತಿಕೂಲ ಸ್ವಾಧೀನ ಅಂತ ಬಂದಾಗ ಅಲ್ಲಿ 12 ವರ್ಷಗಳ ಕಾಲಮಿತಿ ಇದೆ ಮತ್ತು ಸರ್ಕಾರದ ವಿರುದ್ಧ ಬಂದಾಗ ಅದು 30 ವರ್ಷಗಳವರೆಗೆ ಕಾಲಮಿತಿ ಕಾಯ್ದೆ ಇದೆ. ಸೊ ಅಲ್ಲಿ ಅವಧಿವರೆಗೆ ಅದನ್ನು ವಿಸ್ತರಣೆ ಆಗ್ತಾ ಹೋಗ್ತದೆ. ಈ ಒಂದು ನಿಬಂಧನೆಗಳ ಒಳಪಟ್ಟು ಈ ಒಂದು ಏನು SC ST ಆಕ್ಟ್ ಏನದೆ, ಈ ಕಾಯ್ದೆ ಒಳಗೆ ಕಾಲಮಿತಿಯನ್ನು ತೋರಿಸಿರ್ಕಿಲ್ಲ, ನಮೂದಿಸಿರ್ಕಿಲ್ಲ ಅಂದಮೇಲೆ ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನಾಯಿತು, 20 ವರ್ಷ, 30 ವರ್ಷ, 40 ವರ್ಷ ಬಿಟ್ಟು ನಾವು ಕೇಳಕ್ಕೆ ಬರೋದಿಲ್ಲ, ಒಮ್ಮೆ ಹಣ ತೆಗೆದುಕೊಂಡು ಖರೀದಿ ಕೊಟ್ಟು ಆಮೇಲೆ ಮತ್ತೆ ನಮ್ಮ ಜಮೀನು ನಮಗೆ ಬೇಕು ಅಂತ ಕೇಳೋದಂತಂದರೆ ಅದು ಮೂರನೇ ವ್ಯಕ್ತಿಯನ್ನು ಅವು ಸದುದ್ದೇಶದಿಂದ ಅಥವಾ ತಿಳುವಳಿಕೆ ಇಲ್ಲದೇನೆ, ಕಾನೂನಿನ ಮಾಹಿತಿ ಇಲ್ಲದೇನೆ, ಅಥವಾ ಅದು SC ST ಗ್ರ್ಯಾಂಟ್ ಲ್ಯಾಂಡ್ ಅಂತ ಗೊತ್ತಿಲ್ಲದೇನೆ ಅವನು ತೆಗೆದುಕೊಂಡಿರ್ತಾನೆ ದುಡ್ಡು ಕೊಟ್ಟು. ಸೊ ಅವನಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ಒಂದು ಕಾನೂನಿನ ಇನ್ನೊಂದು ದೃಷ್ಟಿಕೋನ. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಜ್ಞಾನದ ಕಾರಣಕ್ಕಾಗಿ ಅಥವಾ ದುರುದ್ದೇಶದಿಂದ ಕೆಲವೊಂದು ಏನು ವ್ಯಕ್ತಿಗಳು ಜಮೀನನ್ನು ಸರ್ಕಾರದಿಂದ ಅನುದಾನ ಪಡೆದು ಒಬ್ಬರಿಗೆ ಮಾರೋದು, ಮತ್ತೆ ಅದನ್ನು ಕೋರ್ಟಿಗೆ ಹೋಗಿ ತಮ್ಮಂತೆ ಮಾಡಿಕೊಳ್ಳೋದು, ಮತ್ತೆ ಬೇರೆಯವ್ರಿಗೆ ಮಾರೋದು, ಈ ಥರ ಕೆಲವೊಂದು ಸಂದರ್ಭ ಘಟನೆ ಆಗಿದಾವೆ ಅನ್ನೋದನ್ನು ಗಮನಗಿಟ್ಟುಕೊಂಡು ಅಂದರೆ ಆ ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕೆಲವೊಂದು ಕಡೆ ಆಗಿದೆ ಅನ್ನೋ ಒಂದು ಅಂಶ ಕಂಡುಬಂದು ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿತಂತಂದರೆ ಈ ಒಂದು ಪ್ರಕರಣದಲ್ಲಿ
24 ವರ್ಷದ ನಂತರ ಅವನು ಅಥವಾ ಅವನ ವಾರಸ್ಥರು ಪ್ರಶ್ನೆ ಮಾಡಿ ನಮ್ಮ ಜಮೀನು ವಾಪಸ್ ಬೇಕಂತ ಕೇಳೋದು ಇದು ಕಾಲಮಿತಿ ಕಾಯ್ದೆಗೆ ಮೀರಿದಂಥದ್ದು. ಅಂದರೆ ಈ ಕಾಯ್ದೆ ಒಳಗೆ ಕಾಲಮಿತಿ ಅನ್ನೋದಿಲ್ಲ, ಆದರೆ ಸಾಮಾನ್ಯ ಒಂದು ಕಾಲಮಿತಿ ಕಾಯ್ದೆ ಏನಿದೆ ಆ ನಿಯಮಗಳಿಗೆ ಅನ್ವಯಿಸಿ ನೋಡಿದಾಗ ಬಹಳ ಅವಧಿ ಮೀರಿ ಈ ಥರ ಹಕ್ಕನ್ನು ಕೇಳೋದು ತಪ್ಪಾಗ್ತದೆ. ಭೂಮಿಯನ್ನು ಪಡೆದುಕೊಂಡ ವ್ಯಕ್ತಿ ಅವನಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಕೋರ್ಟು ಹೇಳಿತು ಆ ರೀತಿ ಕೇಳಕ್ಕೆ ಬರೋದಿಲ್ಲ, 24 ವರ್ಷ 25 ವರ್ಷ ನಂತರ ಕೇಳಿದರೆ ಅದು ತಪ್ಪಾಗ್ತದೆ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟು ಆ ಒಬ್ಬ ಯಾರು ವ್ಯಕ್ತಿ ತಗೊಂಡಿದ್ದಾನೆ ಜಮೀನು ಅವನಿಗೆ ಒಂದು ನ್ಯಾಯ ಕೊಡುವಂತಹ ತೀರ್ಮಾನ ಆಯಿತು. ಸೊ ಇದನ್ನ ಮನಗಂಡು ಕರ್ನಾಟಕ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತದೆ. ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರವಾಗಿಟ್ಕೊಂಡು ಈ ರೀತಿ ಮಾಡೋದು ತಪ್ಪಾಗ್ತದೆ. ಅಂದರೆ ಏನು, ಎಸ್ ಸಿ ಎಸ್ ಟಿ ಜನಾಂಗದವರು ತಮ್ಮ ಭೂಮಿಯನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡಿದ ನಂತರ ಅದನ್ನು ಪ್ರಶ್ನಿಸಲಿಕ್ಕೆ ಮೊದಲಿಗೆ ಇಲ್ಲಿ ಹೋಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ಅರ್ಜಿ ಕೊಡಬೇಕಾಗ್ತದೆ. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆದೇಶದ ವಿರುದ್ಧ ಯಾರೇ ಪಕ್ಷಗಾರರು ಅಂದರೆ ಜಮೀನು ಕೊಟ್ಟವಿರ್ಬೋದು ಅಥವಾ ತೆಗೆದುಕೊಂಡವಿರ್ಬೋದು ಅವರು ಅಪೀಲ್ ಮಾಡಬೇಕಂದ್ರೆ ಡಿ ಸಿ ಕಡೆ ಅಪೀಲ್ ಮಾಡಬಹುದು. ಡಿ ಸಿಯಿಂದ ಮತ್ತೆ ಎಲ್ಲಿ ಹೋಗ್ಬೇಕಂತಂದ್ರೆ ಅಪೀಲು ಹೈಕೋರ್ಟ್ಗೆ, ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ಗೆ. ಸೊ ಈ ರೀತಿ ವ್ಯವಸ್ಥೆ ಇದೆ ಇಲ್ಲಿ. ಇದಕ್ಕಾಗಿ ಏನು ಹೇಳಿದ್ರೆ ಅಂದರೆ ಏನು ಕಂದಾಯ ಅಧಿಕಾರಿಗಳು ಎಸ್ ಸಿ ಅಥವಾ ಡಿ ಸಿ ಅವರು ಈ ರೀತಿ ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ಗಮನ ಇಟ್ಕೊಂಡು ಈ ಜನಾಂಗಕ್ಕೆ ಅನ್ಯಾಯವಾಗಬಾರ್ದು, ಹಾಗಾಗಿ ಒಂದು ಸೂಕ್ತ ಕಾಲಾವಧಿಯನ್ನು ಗಮನಿಸಿಕೊಂಡು ಅವರಿಗೆ ನ್ಯಾಯ ಕೊಡಬೇಕು. ಅಂತಿಮವಾಗಿ ಏನು ಹೇಳ್ತಾರೆ ಅಂತಂದರೆ ಈ ಇಂಥ ಪ್ರಕರಣಗಳ ಇತ್ಯರ್ಥಪಡಿಸುವಾಗ ಪ್ರತಿ ಪ್ರಕರಣದಲ್ಲಿಯೂ ಸಂದರ್ಭಗಳನ್ನು ಪರಿಗಣಿಸಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಈ ಕಾಯ್ದೆ ಇದೆ, ಈ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಧಕ್ಕೆ ಆಗದಂತೆ ಪ್ರಕರಣಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಭೂರಹಿತರಾಗದೆ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ಇತ್ಯರ್ಥಪಡಿಸುವಂತೆ ಸೂಚಿಸಲಾಗಿದೆ ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಅಂದರೆ ಈ ಒಂದು ಜನಾಂಗದ ಹಿತಾಸಕ್ತಿಯನ್ನು ಕಾಯುವ ದೃಷ್ಟಿಯಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಅಧಿಕಾರಿಗಳು ಒಂದು ಅಧಿಕಾರವನ್ನು ಚಲಾಯಿಸಬೇಕು, ಆದೇಶವನ್ನು ಮಾಡಬೇಕು ಅಂತ. ಅಂದರೆ ಈ ಒಂದು ಸಮಾಜಕ್ಕೆ ಏನು ಇರುವಂಥ ಜಮೀನನ್ನು ಅವರಿಗೆ ಉಳಿಯುವಂಥ ಕಾರ್ಯವನ್ನು ಮಾಡಬೇಕು ಹೊರತಾಗಿ ಪ್ರಲೋಭನೆಗೆ ಒಳಗಾಗಿ ಮೂರು ವ್ಯಕ್ತಿಗೆ ಪರವಾಗಿ ಅವರು ತೀರ್ಪನ್ನು ಕೊಡಬಾರ್ದು ಅನ್ನೋ ಒಂದು ಸೂಕ್ಷ್ಮವಾದಂಥ ಅಂಶವನ್ನು ಇಲ್ಲಿ ಕೊಟ್ಟರು. ಆದರೆ ಇದು ಅಷ್ಟು ಪರಿಣಾಮಕಾರಿ ಆಗದೆ ಕಾರಣಕ್ಕಾಗಿ ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಂದು ಗಟ್ಟಿಯಾದಂಥ ಕಾನೂನು ಮಾಡೋಣ ಅಂತೇಳಿ ಅವರು ಏನು ಮಾಡ್ತಾರೆ, 2023 ಒಂದು ತಿದ್ದುಪಡಿ ಕಾಯ್ದೆಯನ್ನು ಮಾಡ್ತಾರೆ. ಈ ತಿದ್ದುಪಡಿ ಉದ್ದೇಶ ಏನಂತಂದರೆ ಇದರೊಳಗೆ ಈ ಕಾಯ್ದೆ ಕಲಂ 5 ಒಂದು ಬದಲಾವಣೆ ಮಾಡ್ತಾರೆ. ಏನಂತಂತಂದರೆ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು ಕಾಲಮಿತಿ ಕುರಿತಾಗಿ ಈ ಕಾಯ್ದೆಗಳಿಗೆ ಏನೂ ನಮೂದಿಸಿಲ್ಲ, ಅದಕ್ಕೆ ಕಾಲಮಿತಿ ಕಾಯ್ದೆ ಸಾಮಾನ್ಯ ನಿಯಮಗಳಿದೆ ಅದೇ ಅನ್ವಯಿಸುವಂಥ ಸನ್ನಿವೇಶ ಉಂಟಾಗುತ್ತೆ ಅನ್ನೋ ಅರ್ಥದಲ್ಲಿ ಆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದಕ್ಕೆ ಇಲ್ಲಿ ಏನು ಹೇಳಿದ್ರೆ ಅಂದರೆ ನಾಟ್ ವಿತ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ ಇನ್ ಎನಿ ಲಾ ದೇರ್ ಶಾಲ್ ಬಿ ನೋ ಲಿಮಿಟೇಷನ್ ಆಫ್ ಟೈಮ್ ಟು ಇನ್ವೋಕ್ ದ ಪ್ರೊಸೆಸ್ ಆಫ್ ದಿಸ್ ಆಕ್ಟ್ ಅಂತ ಹೇಳ್ಬಿಟ್ರು. ಅಂದರೆ ನೇರವಾಗಿ ಏನು ಹೇಳ್ಬಿಟ್ರು ಅಂದರೆ ಯಾವುದೇ ಕಾಯ್ದೆ ಒಳಗೆ ಏನೇ ಬೇಕಾದ ಹೇಳಿರಲಿ, ಆದರೆ ಈ ಒಂದು ಕಾಯ್ದೆಗೆ ಕುರಿತಾಗಿ ಎಸ್ ಸಿ ಎಸ್ ಟಿ ಜನಾಂಗದವರು ಬೇಕಾದಾಗ ಅಲಮಿತಿ ನಿಯಮಗಳಿಗೆ ಒಳಪಡದೆ ಬೇಕಾದಷ್ಟು ವರ್ಷ ಆದನಂತರೂ ಸಹಿತ ಅವರು ಕೊಟ್ಟಂಥ ಜಮೀನನ್ನು ಮರಳಿ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಈ ಒಂದು ಅರ್ಥ ಕೊಡ್ತದೆ. ಸೊ ಅಂದರೆ ಕಾಲಮಿತಿ ನಿಯಮ ನಿಬಂಧನೆ ಇದೆ, ಅದು ಇವರಿಗೆ ಅನ್ವಯಿಸುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದರು. ಎರಡನೇದೇನು ಹೇಳ್ತಾರಂದರೆ ಪ್ರೊವಿಷನ್ಸ್ ಆಫ್ ಕ್ಲಾಸ್ ಸಿ ಶಾಲ್ ಅಪ್ಲೈ ಟು ಆಲ್ ಕೇಸಸ್ ಪೆಂಡಿಂಗ್ ಬಿಫೋರ್ ಆಲ್ ದ ಕಾಂಪಿಟೆಂಟ್ ಅಥಾರಿಟೀಸ್ ಆ್ಯಂಡ್ ಆಲ್ ಕೋರ್ಟ್ಸ್ ಆಫ್ ಲಾ ಅಡ್ಜುಡಿಕೇಟಿಂಗ್ ಕೇಸಸ್ ಅಂಡರ್ ದಿಸ್ ಸೆಕ್ಷನ್ ಅಂತಂದರು. ಸೊ ಅಂದರೆ ಏನು ಈ ಒಂದು ಏನು ಹೇಳಿದ್ರು ಈಗ ಅಂದರೆ ಯಾವುದು ಕಾಲಮಿತಿ ಅನ್ವಯಿಸಲ್ಲ ಅಂತ ಹೇಳಿದರು, ಅದು ಯಾವುದಕ್ಕಂತಂದರೆ ಎಲ್ಲ ಕೇಸ್ಗಳಿಗಲ್ಲ, ಈಗಾಗಲೇ ಕೋರ್ಟಿನಲ್ಲಿ ಅಥವಾ ಏನು ಅಥಾರಿಟಿ ಮುಂದೆ ಅಂದರೆ ಎ ಸಿ ಡಿ ಸಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲಿ ಕೇಸ್ ಇರಬೇಕು, ಪೆಂಡಿಂಗ್ ಇರಬೇಕು, ಆ ಕೇಸ್ಗಳಿಗೆ ಅನ್ವಯಿಸುವಂಥ ಮಾತ್ರ ಏನು ಈ ಒಂದು ನಿಯಮ ಅನ್ವಯಿಸ್ತದೆ ಅಂತ ಹೇಳಿದರು. ಸೊ ಇದರ ಅರ್ಥ ಏನು, ಎಸ್ ಸಿ ಎಸ್ ಟಿ ಜನಾಂಗದವರು ತಮ್ಮ ಜಮೀನನ್ನು ಸರ್ಕಾರದಿಂದ ಅನುದಾನ ಪಡೆದು ಮತ್ತೆ ಬೇರೆ ವ್ಯಕ್ತಿಗೆ ಮಾರಾಟ ಮಾಡಿರ್ತಾರೆ, ವರ್ಗಾವಣೆ ಮಾಡಿರ್ತಾರೆ, ಅದನ್ನು ಮರಳಿ ಪಡಿಬೇಕಂತೇಳಿ ಅವರು ಅರ್ಜಿ ಸಲ್ಲಿಸಿರ್ತಾರೆ. ಅಂಥ ಪ್ರಕರಣ ಏನು ಅಧಿಕಾರಿಗಳ ಮುಂದೆ ಅಥವಾ ಕೋರ್ಟ್ ಮುಂದೆ ಇದ್ದಾಗ ಅದಕ್ಕೆ ಈ ಕಾಲಮಿತಿ ಕಾಯ್ದೆ ಅನ್ವಯಿಸಲ್ಲ. ಅಂದರೆ ಏನು ಅಂಥ ಪ್ರಕರಣಗಳಿಗೆ ಕಾಲಮಿತಿ ಎಷ್ಟು ವರ್ಷ ಬಿಟ್ಟು ಅವನು ಅರ್ಜಿ ಹಾಕಿದ, ಎಷ್ಟು ವರ್ಷ ಬಿಟ್ಟು ಅವನು ಕೋರ್ಟಿಗೆ ಬಂದ ನೋಡೋಕ್ಕೆ ಹೋಗಬಾರ್ದು. ಅವನು ಎಷ್ಟೇ ವರ್ಷ ನಂತರ ಬಂದಿದ್ರು ಸಹಿತ ಈಗಾಗಲೇ ಈ ಪ್ರಕರಣ ಇರೋದ್ರಿಂದ ಅವರಿಗೆ ಒಂದು ಈ ಕಾಯ್ದೆಯ ಒಂದು ಲಾಭ ಅವರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಕಾಲಮಿತಿಯನ್ನು ಪರಿಗಣಿಸದೇ ತೀರ್ಪು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಈ ಒಂದು ತಿದ್ದುಪಡಿ ಕಾಯ್ದೆ ಹೇಳ್ತದೆ. ಸೊ ಇದು ಒಂದು ಮುಖ್ಯವಾಗಿ ಗಮನಿಸಬೇಕಾದ. ಸೊ ಅಂದಮೇಲೆ ಈಗಾಗಲೇ ಏನಾದರೂ ತೀರ್ಪಾಗಿ ಹೋಗಿದ್ದು ಅಂತ ಪ್ರಕರಣ ಅವು ಅಂತಿಮವಾಗಿ ಮುಗಿದು ಹೋಗಿದ್ರೆ ಅಂಥ ಪ್ರಕರಣಗಳಿಗೆ ಈ ಕಾಯ್ದೆ ಅನ್ವಯಿಸೋದಿಲ್ಲ. ಅದೇನು ತೀರ್ಪಾಗಿರ್ತದೆ ಅದು ಫೈನಲ್. ಅಂದರೆ ಈಗಾಗಲೇ ಎ ಸಿ ಇಂದ ಆದೇಶ ಆಗಿರಲಿ ಅಥವಾ ಡಿ ಸಿಯಿಂದ ಆದೇಶ ಆಗಿರಲಿ ಅದನ್ನು ಮತ್ತೆ ಚಾಲೆಂಜ್ ಮಾಡುವಂಥ ಅವಧಿ ಮುಗಿದು ಹೋಗಿಬಿಟ್ಟಿರ್ತದೆ, ಅವರು ಚಾಲೆಂಜ್ ಮಾಡಿರೋದಿಲ್ಲ, ಅಥವಾ ಹೈಕೋರ್ಟ್ನಲ್ಲಿ ತೀರ್ಪಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಾಗಿರ್ಬೋದು, ಅದು ಈ ರೀತಿ ಅಂತಿಮವಾಗಿ ಅವು ಫೈನಾಲಿಟಿ ರೀಚ್ ಆಗಿರ್ತವೆ. ಸೊ ಅಂಥ ಒಂದು ಅಂತಿಮ ಒಂದು ಹಂತವನ್ನು ತಲುಪಿದಂಥ ಪ್ರಕರಣಗಳು ಈಗಾಗಲೇ ಮುಗಿದು ಹೋಗಿದ್ರೆ ಅವಕ್ಕೆ ಸಹಿತ ಈ ಒಂದು ತಿದ್ದುಪಡಿ ಕಾಯ್ದೆ ಅನ್ವಯಿಸಲ್ಲ, ಅವರು ಮತ್ತೆ ಚಾಲೆಂಜ್ ಮಾಡೋಕ್ಕೆ ಬರುವುದಿಲ್ಲ. ಇನ್ನು ಹೊಸದಾಗಿ ಅವರು ಏನಾದರೂ ಅರ್ಜಿ ಸಲ್ಲಿಸಿದರೆ, ಅಂದರೆ ಏನು ಈಗಾಗಲೇ ಪ್ರಕರಣ ಯಾವುದೂ ಇಲ್ಲ,
ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಬಹುದಾ ಅಂತ ಪ್ರಶ್ನೆ ಬಂದಾಗ ಅವಾಗ ಮತ್ತೆ ಹೊಸ ಒಂದು ಪ್ರಶ್ನೆ ಹುಟ್ಟಾಗುತ್ತದೆ. ಅದರೊಳಗೆ ಏನು ನೋಡಬೇಕಾಗ್ತದೆ, ಅವರು ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ಸರ್ಕಾರದಿಂದ ನಮಗೆ ಬಂದಿತ್ತು, ಅದನ್ನು ನಾನು ಇಂಥ ವ್ಯಕ್ತಿ ಕೊಟ್ಟಿದ್ದು, ಆದರೆ ಅದು ಈ ನಮ್ಮ ಎಸ್ ಸಿ ಎಸ್ ಟಿ ಜಮನಾಂಗಕ್ಕೆ ಸೇರಿದ ಗ್ರ್ಯಾಂಟ್ ಆದ ಜಮೀನು ಬೇರೆ ವ್ಯಕ್ತಿಗೆ ಕೊಟ್ಟದ್ದು, ಅದು ಅನ್ಯಾಯ ಆಗಿದೆ ಅಂತೇಳಿ ಆ ವ್ಯಕ್ತಿ ಅಥವಾ ಅವನ ವಾರಸದವರು ಯಾರೇ ಅವನ ಪ್ರತಿನಿಧಿಗಳು ಯಾರೇ ಕೇಳಿದ್ರು ಸಹಿತ ಸಾಮಾನ್ಯ ಕಾಲಮಿತಿ ಕಾಯ್ದೆಯ ತತ್ವಗಳನ್ನು ಅನ್ವಯಿಸಿ ನೋಡಬೇಕಾಗುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಮತ್ತು ಇದೇ ರೀತಿ ಈಗಾಗಲೇ ಹೈಕೋರ್ಟ್ ಹೇಳಿಬಿಟ್ಟಿದೆ ಏನಂತೇಳಿ, ಈ ರೀತಿ ಕಾಲಮಿತಿ ಕಾಯ್ದೆಯನ್ನ ಮೀರಿದಂತ ಪ್ರಕರಣಗಳಿಗೆ ರಕ್ಷಣೆ ಅವರಿಗೆ ಸಿಗುವುದಿಲ್ಲ ಅಂತೇಳಿ. ಸೊ ಹೀಗಾಗಿ ಇಲ್ಲಿ ಏನಾಗ್ತೈತೆ ಅಂತಂದ್ರೆ, ಕಾಲಮಿತಿ ಕಾಯ್ದೆಯ ಏನು ತತ್ವ ಇದೆ, ಸಾಮಾನ್ಯ ಕಾಲಮಿತಿ ಕಾಯ್ದೆ ಅಂದ್ರೆ ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಒಬ್ಬ ವ್ಯಕ್ತಿ ತನ್ನ ಹಕ್ಕನ್ನ ಸ್ಥಾಪಿಸಲಿಕ್ಕೆ ಕಾನೂನಿನ ಬಾಗಿಲನ್ನ ಬಿಡಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಾನೂನು ಹೇಳ್ತದೆ. ಸೊ ಅದಕ್ಕಾಗಿ ಈ ಒಂದು ಏನು ಈ ಒಂದು ತಿದ್ದುಪಡಿ ಕಾಯ್ದೆ ಏನಿದೆ, ಇದರ ಅರ್ಥ ಒಟ್ಟಾರೆಯಾಗಿ ಈಗಾಗಲೇ ಪ್ರಕರಣ ಇದ್ರೆ ಅದಕ್ಕೆ ಕಾಲಮಿತಿ ಕಾಯ್ದೆಯನ್ನ ಆ ತತ್ವವನ್ನು ಅನ್ವಯಿಸಿ ನೋಡಬಾರದು. ಎಷ್ಟೇ ಕಾಲಮಿತಿ ಆಗಿದ್ರೂ ಸಹಿತ ಅಶಿಷ್ಟಿ ಜನಾಂಗದ ಹಿತಾಸಕ್ತಿಯನ್ನು ಕಾಯ್ ಉದ್ದೇಶದಿಂದ ಆದೇಶವನ್ನು ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ತಿದ್ದುಪಡಿ ಕಾಯ್ದೆ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದಕ್ಕಾಗಿ ಒಂದು ಗಟ್ಟಿಯಾದ ನಿಯಮ ಮಾಡಲಿಕ್ಕೆ ಇದರಿಗೆ ಇನ್ನೊಂದೇನು ತಿದ್ದುಪಡಿ ಮಾಡ್ತಾರಂದ್ರೆ, ಈ ಒಂದು ನಿಯಮಾವಳಿಗಳೇನಿದಾವೆ ಈ ಕಾಯ್ದೆಗೆ ಅನ್ವಯಿಸಿದಂತೆ, ಅಂದ್ರೆ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಅಮೆಂಡ್ಮೆಂಟ್ ರೂಲ್ಸ್ 2024 ಅಂತೇಳಿ, ಅಂದ್ರೆ ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ನಿಯಮಗಳನ್ನ ಮಾಡಿದ್ದಾರೆ ಈ ಒಂದು 2024 12/3/24 ಇದು ಜಾರಿಗೆ ಬಂದಿದ್ದಂತೆ ತಿಳ್ಕೊಬೇಕು. ಹೊಸದಾಗಿ ಒಂದು ನಿಯಮವನ್ನು ಸೇರಿಸಿದ್ದಾರೆ, ಅದರೊಳಗೆ ಪರ್ಮಿಷನ್ ಫಾರ್ ಟ್ರಾನ್ಸ್ಫರ್ ಆರ್ ಅಕ್ವಿಜಿಷನ್ ಆಫ್ ಗ್ರಾಂಟೆಡ್ ಲ್ಯಾಂಡ್ ಅಂತೇಳಿ. ಇದರೊಳಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಸ್ ಸಿ ಎಸ್ ಟಿ ಜನಾಂಗದಿಂದ ಜಮೀನು ಖರೀದಿ ಮಾಡಬೇಕಾದ್ರೆ ಅವನು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅರ್ಜಿ ಸಲ್ಲಿಸಿ ಇದರೊಳಗೆ ಹೇಳಿದಂಥ ನಿಯಮಗಳನ್ನು ಅವನು ಪಾಲಿಸಿ ಕಡ್ಡಾಯವಾಗಿ ಆ ಒಂದು ಅನುಮತಿಯನ್ನು ಪಡೆದು ಅವನು ಜಮೀನನ್ನು ಖರೀದಿ ಮಾಡಬಹುದು. ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಕಾನೂನುಬದ್ಧ ಆಗ್ತದೆ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಫಾರ್ಮನ್ನು ಕೊಟ್ಟಿದ್ದಾರೆ. ಆ ಫಾರ್ಮನ್ನು ಎಲ್ಲ ತುಂಬಿ ವಿವರವಾದಂತಹ ಮಾಹಿತಿಯನ್ನು ಅವರು ಕೊಟ್ಟು ಅದರಿಂದ ಸರ್ಕಾರದ ಒಂದು ಅನುಮತಿಯನ್ನು ಪಡೆದರೆ ಅಲ್ಲಿ ಕಾನೂನುಬದ್ಧ ಆಗ್ತದೆ. ಸೊ ಎಸ್ ಸಿ ಎಸ್ ಟಿ ಜನಾಂಗದ ಜಮೀನನ್ನು ಬೇರೆಯವರಿಗೆ ಪರಭಾರೆ ಮಾಡೋದಕ್ಕೆ ನಿಷೇಧ ಏನಿದೆ ಆ ನಿಷೇಧ ಇಲ್ಲಿ ಅನ್ವಯಿಸೋದಿಲ್ಲ. ಅಂದ್ರೆ ಏನು, ಆ ನಿಷೇಧದ ಹೊರತಾಗಿ ಇಲ್ಲಿ ಅನುಮತಿಯನ್ನು ಪಡೆದು ಮಾಡಿದರೆ ಅದು ಕಾನೂನುಬದ್ಧ ಆಗ್ತದೆ ಅನ್ನೋದನ್ನು ಈ ಒಂದು ತಿದ್ದುಪಡಿ ಕಾಯ್ದೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಮುಂದೆ ಈ ಒಂದು ಕಾಯ್ದೆ ಕುರಿತಾಗಿ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ತೀರ್ಪುಗಳನ್ನು ಕೊಟ್ಟಿದೆ. ಅಂದ್ರೆ ಏನು, ಈ 2023 ಕಾಯ್ದೆ ಬಂದರೂ ಸಹಿತ ಏನು ಈ ಜನಾಂಗದ ಆಸ್ತಿಗಳನ್ನು ಮೂರನೇವರೆಗೆ ಖರೀದಿ ಮಾಡಿದರೆ ಅಲ್ಲಿ ಕಾಲಮಿತಿ ಕಾಯ್ದೆ ಅನ್ವಯಿಸಿಲ್ಲ. ಹೀಗಾಗಿ ಅಧಿಕಾರಿಗಳು ಅಂದರೆ ಎ ಸಿ ಡಿ ಸಿ ಅಥವಾ ಕೋರ್ಟು ಕಾಲಮಿತಿಯನ್ನು ಅನ್ವಯಿಸದೆ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಏನು ಒಂದು ತಿದ್ದುಪಡಿ ಕಾಯ್ದೆ ಇದೆ. ಆ ತಿದ್ದುಪಡಿ ಕಾಯ್ದೆ ಇದ್ದರೂ ಸಹಿತ ಕೋರ್ಟ್ ಯಾವ ಥರ ತೀರ್ಪು ಕೊಟ್ಟಿದೆ ಅನ್ನೋದು ನಾವು ಮುಖ್ಯವಾಗಿ ಗಮನಿಸಬೇಕು. ಅಂದ್ರೆ ಈಗಾಗಲೇ ಪೆಂಡಿಂಗ್ ಪ್ರಕರಣ ಇದ್ರು ಅಂದ್ರೆ ಜಲ್ತಿಯಲ್ಲಿರೋ ಪ್ರಕರಣಗಳಿಗೆ ಆ ತಿದ್ದುಪಡಿ ಕಾಯ್ದೆ ಅನ್ವಯಿಸ್ತದೆ. ಆದರೂ ಸಹಿತ ಇಲ್ಲಿ ಉದಾಹರಣೆಗಾಗಿ ನಾನು ಕೊಡ್ತಾ ಇದ್ದೀನಿ, ನಾನು ಕಂಡುಕೊಂಡಂತ ಒಂದಷ್ಟು ಪ್ರಕರಣ. ಇಲ್ಲಿ ಕರ್ನಾಟಕ ಹೈಕೋರ್ಟ್ ಶ್ರೀಮತಿ ಜಯಲಕ್ಷ್ಮಿ ಅಥವಾ ಜಯಲಕ್ಷ್ಮಮ್ಮ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಅಂತೇಳಿ ಈ ಒಂದು ಪ್ರಕರಣ 13 June 2023 ಆದಂತ ಪ್ರಕರಣ. ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಆಧಾರವಾಗಿ ಇಟ್ಟುಕೊಂಡು, ಅಂದ್ರೆ ಏನು ನೆಕ್ಕಂಟಿ ರಾಮ ಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಪ್ರಕರಣ ಇತ್ತು, ಆ ಪ್ರಕರಣವನ್ನು ಆಧಾರವಾಗಿ ಇಟ್ಟುಕೊಂಡು ಕರ್ನಾಟಕ ಹೈಕೋರ್ಟ್ ಏನು ಹೇಳುತ್ತೆ ಅಂತಂತಂದ್ರೆ, ಇಲ್ಲೂ ಸಹಿತ 25 ವರ್ಷದ ನಂತರ ಒಬ್ಬ ವ್ಯಕ್ತಿ ಕೋರ್ಟಿಗೆ ಬಂದಿದ್ದಾನೆ. ಸೊ ಏನು ಅದನ್ನ ಮತ್ತೆ ಪ್ರಶ್ನೆ ಮಾಡುವಂತ ಅವಕಾಶ ಇಲ್ಲ. ಹೀಗಾಗಿ ಅವನು ಏನು ತಾನು ಕೊಟ್ಟಂತ ಜಮೀನನ್ನು ಮರಳಿ ಪಡಿಬೇಕಂತ ಕೇಳುದು ಅಥವಾ ಅವನ ಮಕ್ಕಳು ಕೇಳುದು ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಕೋರ್ಟ್ ಈ ಖರೀದಿ ತೆಗೆದುಕೊಂಡ ವ್ಯಕ್ತಿ ಪರವಾಗಿ ಇಲ್ಲಿ ತೀರ್ಪು ಕೊಟ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದೇ ರೀತಿ ಇನ್ನೊಂದು ಪ್ರಕರಣ 23 June 2023 ಆದಂತ ತೀರ್ಪು, ಈರಪ್ಪ ಸನ್ನಪ್ ನಾರಾಯಣಪ್ಪ ಪ್ರಕರಣದಲ್ಲಿ ಸಹಿತ ಕೇವಲ 7 ವರ್ಷದ ನಂತರ ಅವನು ಕೊಟ್ಟಂತ ಜಮೀನನ್ನು ವಾಪಸ್ ಕೇಳ್ತಾನೆ. ಆದರೂ ಸಹಿತ ಇಲ್ಲಿ ನೆಕ್ಕಂಟಿ ರಾಮ ಲಕ್ಷ್ಮಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಆಧಾರವಾಗಿಟ್ಟುಕೊಂಡು ಇಲ್ಲೂ ಸಹಿತ ಕರ್ನಾಟಕ ಹೈಕೋರ್ಟ್ ಆ ಮೂರನೇ ವ್ಯಕ್ತಿ ಏನು ತೆಗೆದುಕೊಂಡಿದ್ದಾನೆ ಅವನ ಹಿತಾಸಕ್ತಿಯನ್ನು ಕಾಯ್ಬೇಕಾಗ್ತದೆ. ಹೀಗಾಗಿ ಇಲ್ಲಿ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿ ತನ್ನ ಜಮೀನನ್ನು ಕೊಟ್ಟ ಮೇಲೆ ಒಂದು ಹೊರಳು ಕೇಳಕ್ ಬರೋದಿಲ್ಲ. 7 ವರ್ಷದ ನಂತರ ಕೋರ್ಟಿಗೆ ಹೋಗಿದ್ದು ಅಥವಾ ಅರ್ಜಿ ಸಲ್ಲಿಸಿದ್ದು ಅದು ಕಾಲಮಿತಿ ಕಾಯ್ದೆಗೆ ಮೀರಿದ ಅವಧಿಯಾಗಿದೆ. ಹೀಗಾಗಿ ಅವನಿಗೆ ಯಾವುದೇ ಹಕ್ಕು ಸಿಗೋಲ್ಲ ಅನ್ನೋದನ್ನ ಇಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದೆ ಅನ್ನೋದು ತಾವು ಗಮನಿಸಬೇಕು. ಇದೇ ರೀತಿ ಮತ್ತೊಂದು ಪ್ರಕರಣ ಶ್ರೀಮತಿ ಮೀನಾಕ್ಷಿ ವರ್ಸಸ್ ಶ್ರೀ ಪಪ್ಪಯ್ಯ ಮತ್ತು ಇನ್ನೊಂದು ಅದೇ ಕೇಸ್ನೊಳಗೆ ಒಮ್ಮೆ ಕಾಮನ್ ಜಜ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಕರಣ ಶ್ರೀ ಮಲ್ಲಪ್ಪ ವರ್ಸಸ್ ಪಾಪಯ್ಯ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಏನು ಹೇಳಿದೆ ಕರ್ನಾಟಕ ಹೈಕೋರ್ಟ್ ಅಂತಂದ್ರೆ, ಏನು ಖರೀದಿ ತೆಗೆದುಕೊಂಡಂತ ವ್ಯಕ್ತಿ ಕೋರ್ಟ್ಗೆ ಹೋಗಿರ್ತಾನೆ ಅವನು ಹಕ್ಕವನ್ನು ಸಿದ್ಧಪಡಿಸಲಿಕ್ಕೆ, ಅವಾಗ ಈ ವ್ಯಕ್ತಿ ನಾನು ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿಯಾಗಿದ್ದು ನನಗೆ ಗ್ರ್ಯಾಂಟ್ ಆದ ಜಮೀನಿದೆ, ಹೀಗಾಗಿ ಈ ಒಂದು ಸಿವಿಲ್ ಕೇಸು ಕೋರ್ಟ್ಗೆ ದಾಖಲು ಮಾಡಕ್ ಬರುವುದಿಲ್ಲ ಅಂತೇಳಿ ತಕರಾರು ಹಾಕ್ತಾನೆ. ಆ ಪ್ರಕರಣದಲ್ಲಿ ಕೋರ್ಟ್ ಏನು ಗಮನಿಸ್ತದೆ ಅಂದ್ರೆ, ಈ ಏನು ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿ ಈ ಕೋರ್ಟ್ಗೆ ತಕರಾರು ಹಾಕ್ತಾ ಇದ್ದಾನೆ, ಅವನು
ತನ್ನ ಒಂದು ಹಕ್ಕನ್ನು ಸ್ಥಾಪಿಸಲು ಏನು ಸೂಕ್ತ ಕಾಲಾವಧಿಯೊಳಗೆ ತಕರಾರು ಹಾಕಬೇಕಿತ್ತು, ಅಂದರೆ ಅರ್ಜಿ ಸಲ್ಲಿಸಬೇಕಿತ್ತು, ತನ್ನ ಒಂದು ಜಮೀನನ್ನು ವಾಪಸ್ ಕೊಡಿ ಅಂತೇಳಿ ಎ ಸಿ ಆಫೀಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು. ಆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ, ಖರೀದಿ ತೆಗೆದುಕೊಂಡಂಥ ವ್ಯಕ್ತಿ ಕೇಸ್ ಹಾಕಿದ್ದಾನೆ. ಅವನ ಕೇಸಿನಲ್ಲಿ ಬಂದು ಇವನು ತಕರಾರು ಹಾಕಿ, ಇಲ್ಲ ಅದು ಎಸ್ ಸಿ ಎಸ್ ಟಿ ಜನಾಂಗದ ಜಮೀನು ಮತ್ತು ಗ್ರ್ಯಾಂಡ್ ಆ ಜಮೀನು ನಾನು ಕೊಟ್ಟಿದ್ದು ಕಾಯ್ದೆಗೆ ವಿರುದ್ಧ ಆಗ್ತದೆ, ಹೀಗಾಗಿ ಇಲ್ಲಿ ಸಿವಿಲ್ ಕೇಸ್ನಲ್ಲಿ ಕೇಸ್ ನಡೆಸಕ್ಕೆ ಬರಲ್ಲ ಅಂತೇಳಿ ಅನ್ನೋದನ್ನು ಅವನು ವಾದ ಮಾಡ್ತಾನೆ. ಆದರೆ ಅದನ್ನು ಕೋರ್ಟು ತಳ್ಳಿ ಹಾಕಿ ಏನು ಹೇಳ್ತದೆ ಅಂತಂದರೆ, ಅವಕಾಶ ಇರುವಾಗ ಅವನು ಸೂಕ್ತ ಕಾಲಾವಧಿಯೊಳಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ರಿಸ್ಟೋರೇಷನ್ಗೆ ಅರ್ಜಿ ಸಲ್ಲಿಸಬೇಕು, ಅಂದರೆ ಕಣ್ಣ ಪುನರ್ಸ್ಥಾಪಿಸಲು ತನ್ನ ಜಮೀನನ್ನು ಮರಳಿ ಪಡೆಯಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು, ಅದನ್ನು ಸಲ್ಲಿಸಿಲ್ಲ. ಹೀಗಾಗಿ ಅವನು ಒಂದು ವಾದವನ್ನು ಅಲ್ಸಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮತ್ತೆ ಈ ಪ್ರಕರಣವನ್ನು ಕೆಳಗಿನ ನ್ಯಾಯಾಲಯಕ್ಕೆ ವಿಚಾರಣೆಗಾಗಿ ಕಳಿಸ್ತದೆ. ಈ ರೀತಿ ಇಲ್ಲಿ ಸಹಿತ ಗಮನಿಸಬಹುದು, ಪ್ರಶ್ನಿಸಬೇಕಾದಂಥ ವ್ಯಕ್ತಿ ಸೂಕ್ತ ಕಾಲಾವಧಿಯೊಳಗೆ ತನ್ನ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಕಾಲಮಿತಿ ಅನ್ನೋದು ನ್ಯಾಯಾಲಯಗಳು ಪ್ರಕರಣದ ವಸ್ತುಸ್ಥಿತಿಯನ್ನು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಕಾಲ ವಿಳಂಬ ಆಗಿದ್ದರೂ ಸಹಿತ ಅದಕ್ಕೆ ಬಲವಾದ ಕಾರಣಗಳಿವೆ ಅನ್ನೋದನ್ನು ಕಂಡುಕೊಂಡಾಗ ಆ ಒಂದು ಕಾಲಮಿತಿ ವಿಳಂಬವಾದರೂ ಸಹಿತ ಅದನ್ನು ವಿನಾಯಿತಿ ಮಾಡಿ ಏನು ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿಗೆ ಆ ಆಸ್ತಿಯನ್ನು ಮರಳಿ ಕೊಡುವಂಥ ಆದೇಶವನ್ನು ಮಾಡಬಹುದು. ಅಂದರೆ ಇಲ್ಲಿ 7 ವರ್ಷ, 20 ವರ್ಷ, 25 ವರ್ಷ ಅನ್ನೋದು ಪ್ರಶ್ನೆ ಮುಖ್ಯವಾಗಿ ಬರುವುದಿಲ್ಲ. ಕಾನೂನಿನ ಒಂದು ಸಿದ್ಧಾಂತ ಏನಂದರೆ ರೀಸನೇಬಲ್ ಟೈಮ್ ಅಂತಂದರೆ ಸೂಕ್ತವಾದಂಥ ಕಾಲಾವಧಿ ಅಂದರೆ ಯಾವ ಥರ. ಒಂದು ಉದಾಹರಣೆ ಹೇಳಬೇಕಂದ್ರೆ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿ ಆಸ್ತಿಯನ್ನು ಬಲವಂತ ಕಾರಣಕ್ಕಾಗಿ ಅಥವಾ ಮೋಸ ವಂಚನೆ ಕಾರಣಕ್ಕಾಗಿ ತನ್ನ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿರ್ತಾನೆ, ತದನಂತರ ಅವನು ತೀರ್ಕೊಂಡು ಹೋಗ್ತಾನೆ, ಅವನ ಮಕ್ಕಳಿಗೆ ಅರ್ಜಿ ಸಲ್ಲಿಸಬೇಕಂತಂದರೆ ಅವರು ಅಪ್ರಾಪ್ತ ವಯಸ್ಕರಿರ್ತಾರೆ, ಅವರು ಪ್ರಾಪ್ತ ವಯಸ್ಕರಾದ ನಂತರ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅವನಿಗೆ ಅನ್ಯಾಯ ಆಗಿದೆ ಮತ್ತು ಆ ಅಪ್ರಾಪ್ತರಿಗೆ ಪ್ರಾಪ್ತ ವಯಸ್ಕರಾದ ನಂತರ ಅವರು 3 ವರ್ಷಗಳೊಳಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಂದರೆ ಅದು ಸೂಕ್ತವಾದ ಕಾಲಾವಧಿ ಅಂತ ತಿಳ್ಕೊಳ್ಬಹುದು. ಅದೇ ಆ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ಆಸ್ತಿಯನ್ನು ಮಾರಾಟ ಮಾಡಿದ್ದಾನೆ ಮತ್ತು ಮಾರಾಟ ಮಾಡಿ ಆ ಹೊರಗಿನ ವ್ಯಕ್ತಿಯಿಂದ ಹಣ ಪಡೆದು ಆ ಹಣವನ್ನು ತನ್ನ ಅವಶ್ಯಕತೆಗಳಿಗೆ ಬಳಕೆ ಮಾಡಿಕೊಂಡಿದ್ದಾನೆ, ಅದರಿಂದ ಇವನಿಗೂ ಅನುಕೂಲ ಆಗಿದೆ ಮತ್ತು ಆ ಕೊಂಡುಕೊಂಡಂಥ ವ್ಯಕ್ತಿ ಆ ಆಸ್ತಿಯನ್ನು ಅಭಿವೃದ್ಧಿಪಡಿಸಿದ್ದಾನೆ, ಹಲವಾರು ರೀತಿಯಲ್ಲಿ ಅದನ್ನು ಮಾರ್ಪಾಟು ಮಾಡಿದ್ದಾನೆ. ಸೊ ಈ ರೀತಿ ಇಲ್ಲಿ ಸನ್ನಿವೇಶ ಇದ್ದಾಗ ಮತ್ತೆ ಅದನ್ನು ಆಸ್ತಿಯನ್ನು ಈ ಎಸ್ ಸಿ ಎಸ್ ಟಿ ಜನಾಂಗದ ವ್ಯಕ್ತಿಗೆ ಮರಳಿ ಕೊಡೋದಂತಂದರೆ ಹಣ ಹಾಕಿ ಕೊಂಡ್ಕೊಂಡಿರ್ತಾನೆ, ಅವನಿಗೂ ಅನ್ಯಾಯ ಆಗ್ತದೆ. ಸೊ ಈ ರೀತಿ ಇಲ್ಲಿ ಏನಿದೆ ಕಾನೂನು ಪ್ರಕರಣದ ಸತ್ಯಾಸತ್ಯತೆಯನ್ನು ಇಟ್ಕೊಂಡು ನಿಜವಾಗಿ ಇಲ್ಲಿ ಎಷ್ಟು ವರ್ಷಗಳಾಗಿವೆ ಅನ್ನೋದಕ್ಕಿಂತ ಏನು ಕಾರಣ ಇದೆ, ಇಷ್ಟು ವರ್ಷ ಬಿಟ್ಟು ಅವನು ಅರ್ಜಿ ಸಲ್ಲಿಸೋಕ್ಕೆ ಕಾರಣ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಆ ಆಧಾರದ ಮೇಲೆ ತೀರ್ಪನ್ನು ಕೊಡ್ತಾವೆ ಅನ್ನೋದನ್ನು ತಾವು ಗಮನಿಸಬೇಕು. ಇನ್ನೊಂದು ಇತ್ತೀಚಲಾಗಿ ಬಂದಂಥ ಜಜ್ಮೆಂಟು 7 ಜೂನ್ 2024 ಆದಂಥ ಬಸವರಾಜಪ್ಪ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಅಂತೇಳಿ, ಈ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟು ಬಹಳಷ್ಟು ಕೂಲಂಕಷವಾಗಿ ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಕುರಿತಾಗಿ ವಿಚಾರಣೆಯನ್ನು ಮಾಡಿ ಈ ರೀತಿ ಏನು ಪಿ ಟಿ ಸಿ ಎಲ್ ಕಾಯ್ದೆಯೊಳಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ತಡಿಬೇಕಂತಂದರೆ ನಿರ್ದೇಶನಗಳನ್ನು ಹೈಕೋರ್ಟ್ ಕೊಟ್ಟಿತ್ತು. ಯಾವುದೇ ಸರ್ಕಾರಕ್ಕೆ ಅಂದರೆ ಈ ಜನಾಂಗದ ಆಸ್ತಿಗಳ ಕುರಿತಾಗಿ ಸಾರ್ವಜನಿಕರಿಗೆ ಗಮನಕ್ಕೆ ಬರುವಂತೆ ಡಿಜಿಟಲ್ ಮಾಧ್ಯಮದೇ ಈ ಮೂಲಕ ಜನರಿಗೆ ಸರಿಯಾಗಿ ಅದರ ಮಾಹಿತಿ ಕೊಡುವಂತೆ ಆ ಆಸ್ತಿಗಳ ದಾಖಲಾತಿಗಳನ್ನು ಪ್ರಕಟಿಸುವಂತೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಒಟ್ಟಾರೆ ಇಲ್ಲಿ ಕೋರ್ಟ್ ಹೇಳ್ತು. ಅಂದರೆ ಅವರಿಗೆ ಈ ಜಮೀನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದ್ದ, ಅದು ಗ್ರ್ಯಾಂಟ್ ಆಗಿದ್ದ ಜಮೀನ, ಅದನ್ನು ಬೇರೆ ವ್ಯಕ್ತಿಗಳು ಪಡಿಬೋದಾ, ಹೇಗೆ ಈ ಪಡಿಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಎಲ್ಲ ಒಂದು ಪ್ರತಿಯೊಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು. ಇದರಿಂದ ಯಾರೇ ವ್ಯಕ್ತಿ ಈ ಎಸ್ ಸಿ ಎಸ್ ಟಿ ಜನಾಂಗದ ಆಸ್ತಿಯನ್ನು ಖರೀದಬೇಕಾದ್ರೆ ಆ ಒಂದು ವೆಬ್ಸೈಟ್ ಮೂಲಕ ನೋಡಿದಾಗ ಅವನಿಗೆ ಮಾಹಿತಿ ಆಗಬೇಕು. ಸೊ ವಿನಾಕಾರಣ ಈ ಕೋರ್ಟಿನಲ್ಲಿ ಕೇಸ್ ಆಗುವುದು, ವಿವಾದ ಆಗುವುದು ತಪ್ಪದೆ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಸಲಹೆಯನ್ನು ಕೊಟ್ಟಿದೆ ಅಂತ ನಾವು ತಿಳ್ಕೊಳ್ಬೇಕು. ಈಗಾಗಲೇ ಆರ್ ಟಿ ಸಿ ಎಕ್ಸ್ಟ್ರಾಕ್ಟನ್ನು ನಾವು ಪಡಿತೀವಿ, ಮ್ಯೂಟೇಷನ್ ರಿಜಿಸ್ಟರ್ನ ನಾವು ಪಡಿತೀವಿ ಆನ್ಲೈನ್ ಮೂಲಕ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಪ್ರೇಟ್ ಏನು ಗ್ರ್ಯಾಂಟ್ ಆದಂಥ ಲ್ಯಾಂಡ್ಗಳ ಕುರಿತಾಗಿ ಒಂದು ರಿಜಿಸ್ಟರ್ನ್ನು ಮೇಂಟೈನ್ ಮಾಡಬೇಕು, ಖಾತೆಗಳನ್ನು ಮೇಂಟೈನ್ ಮಾಡಬೇಕು, ಮತ್ತು ಈ ರೀತಿ ಏನು ಪ್ರೊಹಿಬಿಷನ್ ಅಂದರೆ ತಡೆಗಳು ಇದ್ದರೆ ನಿಷೇಧ ಇದ್ದರೆ ಅವುಗಳ ಕುರಿತಾಗಿ ಅಲ್ಲಿ ಸ್ಪಷ್ಟವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನು ಈ ಒಂದು ತೀರ್ಪಿನಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ 2024 ಅಂತೇಳಿ ಒಂದು ತಿದ್ದುಪಡಿ ಕಾಯ್ದೆಯನ್ನು ಮಾಡಿದೆ. ಇದು 16 ಆಗಸ್ಟ್ 2024 ಪ್ರಕಟಣೆ ಸಹಿತ ಆಗಿದೆ. ಸೊ ಇದರ ಪ್ರಕಾರ ಏನು ಮಾಡಿದ್ದಾರೆ ಅಂತಂದರೆ ಅಪಾಯಿಂಟ್ಮೆಂಟ್ ಡ್ಯೂಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಅಡಿಷನಲ್ ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಆ್ಯಂಡ್ ಸೆಕ್ರೆಟರಿ. ಸೊ ಈ ರೀತಿ ಅಧಿಕಾರಿಗಳ ಕರ್ತವ್ಯಗಳೇನದಾವೆ ಅನ್ನೋದನ್ನು
ಈ ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹೊಸದಾಗಿ ರೆವಿನ್ಯೂ ಕಮಿಷನರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡುವಂತದನ್ನ ಹೊಸ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ. ಈ ರೆವಿನ್ಯೂ ಕಮಿಷನರ್ ಅವರು ಸರ್ಕಾರದ ಒಂದು ನಿಯಂತ್ರಣಕ್ಕೊಳಪಟ್ಟು ಇಡೀ ರಾಜ್ಯದ ಎಲ್ಲಾ ಕಂದಾಯ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಪರ್ವೈಸ್ ಮಾಡುವಂತದ್ದು, ಅವ್ರ ಮೇಲೆ ಒಂದು ನಿಗಾ ವಹಿಸುವಂತ ಒಂದು ಅಧಿಕಾರವನ್ನ ಈ ಒಂದು ರೆವಿನ್ಯೂ ಕಮಿಷನರ್ ಗೆ ಕೊಟ್ಟಿದ್ದಾರೆ. ಅದೇ ರೀತಿ ರೀಜನಲ್ ಕಮಿಷನರ್ ಅವರ ಕಾರ್ಯವ್ಯಾಪ್ತಿಯನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಇಲ್ಲಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಹುಟ್ಟು ಹಾಕಿದೆ ಅಂತ ನಾವು ತಿಳ್ಕೊಳ್ಬೇಕು. ಒಟ್ಟಾರೆಯಾಗಿ ಇಲ್ಲಿ ಕಂದಾಯ ಇಲಾಖೆ ಕುರಿತಾಗಿ ಪಾರದರ್ಶಕ ವ್ಯವಸ್ಥೆ ಬರುವಂತ ಪ್ರಯತ್ನ ಇಲ್ಲಿ ಸರ್ಕಾರ ಮಾಡಿದೆ. ಮತ್ತು ಅದೇ ರೀತಿ ಈಗ ತಮಗೆ ಗೊತ್ತಿರುವಂತೆ ಈ ಖಾತಾ ಕುರಿತಾಗಿ ಸಾಕಷ್ಟು ಪ್ರಚಲಿತವಾಗಿದೆ. ಇನ್ನೂ ಅದು ಎಲ್ಲ ಕಡೆ ಜಾರಿಗೆ ಬಂದಿಲ್ಲ, ಆದರೂ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ಗೆ ಹೋದರೆ ತಮಗೆ ಅರ್ಥ ಆಗ್ತದೆ. ಏನು ಈ ಖಾತೆಗಾಗಿ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ಗೆ ಹೋಗ್ಬೋದು. ಸೊ ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಇದೆ ಈ ಒಂದು ಎಸ್ ಸಿ ಜಮೀನುಗಳ ಕುರಿತಾಗಿ ಸ್ಪಷ್ಟವಾದಂಥ ಮಾಹಿತಿ ಜನರಿಗೆ ತಿಳಿಬೇಕು ಅಂತೇಳಿ. ಆದರೂ ಸಹಿತ ಇಲ್ಲಿ ನಾನು ಹೇಳ್ತಾ ಇರೋದಂತಂದರೆ ಈ ಒಂದು ಜನಾಂಗಕ್ಕೆ ಸೇರಿದಂಥ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಭಾಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸ್ಪಷ್ಟವಾದಂಥ ಮಾಹಿತಿಯನ್ನು ಕಾನೂನಿನ ತಜ್ಞರ ಮೂಲಕ ಪಡೆದು, ವಕೀಲರ ಸಲಹೆ ಪಡೆದು ಆಸ್ತಿಯನ್ನು ಖರೀದಿ ಮಾಡಬೇಕಾಗ್ತದೆ. ಮತ್ತು ಇದಷ್ಟೇ ಅಲ್ಲ, ಯಾವುದೇ ಜಮೀನು ಖರೀದಿ ಮಾಡಬೇಕಾದ್ರೂ ಸಹಿತ ವಕೀಲರ ಸಲಹೆಯನ್ನು ಪಡೆದು ಮಾಡಿದರೆ ಈ ರೀತಿ ಸಮಸ್ಯೆಗಳಿಗಾಗುವುದಿಲ್ಲ. ಒಟ್ಟಾರೆಯಾಗಿ ಎಸ್ ಸಿ ಜನಾಂಗದ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಆದಷ್ಟು ಜಾಗ್ರತೆ ವಹಿಸಿ ಖರೀದಿ ಮಾಡಬೇಕು. ನಿಯಮಾವಳಿಗಳ ಅನ್ವಯ ಖರೀದಿ ಮಾಡಿದರೆ ಏನು ಸಮಸ್ಯೆ ಆಗುವುದಿಲ್ಲ, ಹಾಗೆ ಖರೀದಿ ಮಾಡಿದರೆ ಈ ರೀತಿ ಒಂದು ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.